ಈಗ ನೋಡು ಚೆನ್ನಾಗಿ ಕಾಣಿಸ್ತಿದ್ಯಾ, ನನ್ನ ಕಣ್ಣು ದೃಷ್ಟಿನೇ ಬಿಳೋ ಹಾಗಿದೆ. ಆದ್ರೆ ಒಂದ್ ವಿಷಯ, ನಾನು ನಿನ್ನನ್ನ ತುಂಬಾ ನಂಬಿದ್ದೀನಿ, ಅದೇ ತರ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಇದೆ 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 ಇದೆ, ಇದು ನೀನ್ ಹೇಳಿದೆ ಅಂತಾನೆ ಅನ್ಕೋತೀನಿ. ನನ್ನ ಮುದ್ದು ಗಣೇಶ, ಎರಡು ಗಂಟೆ ಬಿಟ್ಟು ಬಂದು ಮತ್ತೆ ನಿನಗೆ ಸಿಗ್ತೀನಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋ, ಬೇಗ ಬಂದ್ಬಿಡ್ತೀನಿ. ನಾನ್ ಲಕ್ಷ್ಮಿನೇ ನೋಡಕ್ ಹೋಗ್ತಿದ್ದೀನಿ, ನಾನು ಅನ್ಕೊಂಡಿದ್ದಲ್ಲ ಆಗೋ ಹೋಗ್ ಮಾಡು ಗಣೇಶ. ಬನ್ನಿ ತಾತ. ನಮಸ್ಕಾರ ರವಿ. ನಮಸ್ಕಾರ. ಏನ್ ರವಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ತಾತ. ಬನ್ನಿ ಅದಕ್ಕೆ, ಬಾ ದಿವ್ಯಾ, ಹೇಗಿದ್ದೀರಾ ತಾತ? ನೀವ್ ಹೇಗಿದ್ದೀರಾ? ಹಾ, ನಾ ಚೆನ್ನಾಗಿದ್ದೀನಿ. ಏನ್ ತಾತ, ಮೊಮ್ಮಗಳು ನೋಡ್ದೆ ಇರಕ್ಕಾಗ್ಲಿಲ್ಲ. ಹೌದು, ಬೆಳಗ್ಗೆಯಿಂದ ಅವಳು ನೆನಪಾಗ್ತಾನೆ ಇದ್ದಾಳೆ. ನನಗೂ ಅಷ್ಟೇ. ಇಲ್ಲ ಇಲ್ಲ, ಬೆಳಗ್ಗೆಯಿಂದ ಬರೀ ನನಗೆ ಅಂಗಡಿ ನೆನಪು ಅಂದೆ, ನಿಮಗ್ ನಿಮ್ ಮೊಮ್ಮಗಳು ನೆನಪು ಹೇಗ್ ಬಂತೋ ಹಾಗೆ ಅದನ್ನೇ ಹೇಳಕ್ ಬಂದೆ ಅಷ್ಟೇ. ಓ ಹಾಗಾ, ಏನಾಯ್ತು ತಾತ? ಮೂರ್ ಜನನು ಒಟ್ಟಿಗೆ ಬಂದಿದ್ದೀರ, ಏನಾದ್ರೂ ಸಮಸ್ಯೆ? ಸಮಸ್ಯೆ ಏನಿಲ್ಲಮ್ಮ, ನೀನ್ ನೋಡ್ಬೇಕನ್ನಿಸ್ತು ಹಾಗಾಗ್ ಬಂದ್ವಿ ಅಷ್ಟೇ. ನಿಜವಾಗ್ಲೂ ಏನ್ ಸಮಸ್ಯೆನೂ ಇಲ್ಲ? ಏನು ಇಲ್ಲಮ್ಮ. ಹಾ, ದೊಡ್ಡ ಯಜಮಾನ್ರು ಮಹಾಲಕ್ಷ್ಮಿ ಅಮ್ಮ ಯಾರು ಇಲ್ವಾ? ಇನ್ನೂ ಬಂದಿಲ್ಲ, ನೀವ್ ಒಳಗ್ ಬಂದ್ ಕೂತ್ಕೊಳ್ಳಿ. ಸರಿ ಬಾ, ಹೋಗ್ಬಿಟ್ಟು ಬರ್ತೀನಿ. ಸರಿ ತಾತ. ಹುಷಾರಾಗಿ ಬನ್ನಿ ತಾತ. ಅಣ್ಣ ವನಿತಾ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಆ ದುಡ್ಡಿರೋ ಬ್ಯಾಗ್ ನ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗ್ತಿಲ್ವಲ್ಲ. ನೀನೋ ಕೆಲ್ಸ ನೋಡು. ಹುಷಾರು. ಏನಿಲ್ಲ ಏನಿಲ್ಲ, ಕಾಲ್ ಸ್ವಲ್ಪ ಎಡುವುತ್ತಷ್ಟೇ. ಕುತ್ಕೊಳ್ಳಿ. ಏನಾಗಿಲ್ಲ, ನನ್ಗೆ ಚಿಂತೆ ಮಾಡ್ಬೇಡಿ. ಏನಾಯ್ತು ಅಂತ ಹೇಳಿ ತಾತ? ಏನು ಇಲ್ಲ ರವಿ, ವಯಸ್ಸಾಯ್ತಲ್ವಾ, ಅದೇ ಅವಾಗವಾಗ ಸ್ವಲ್ಪ ಕಣ್ಮಂಜಾಗತ್ತೆ, ಕಾಲೇಡುವುದಷ್ಟೇ, ಬೇರೇನಿಲ್ಲ. ಏನ್ ತಾತ ಹೀಗ್ ಹೇಳ್ತಿದ್ದೀರ? ತಕ್ಷಣ ಹೋಗಿ ಡಾಕ್ಟರ್ ತೋರಿಸ್ಬೇಕಲ್ವಾ? ಹೋಗ್ ನೋಡ್ದೆ ಅಮ್ಮ, ಕಣ್ಣು ಮಂಜಾಗತ್ತೆ ಅಂದೆ. ಅವ್ರು ಹೇಳಿದ್ರು ಕಣ್ಣಲ್ಲಿ ಪೊರೆ ಬಂದಿದೆ, ಅವೇನೋ ಕ್ಯಾಟ್ರಾಕ್ಟ್ ಆಪರೇಷನ್ ಅಂತ ಹೇಳಿದ್ರಮ್ಮ, ಅದ್ ಮಾಡಿದ್ರೆ ಸರಿಯಾಗತ್ತೆ ಅಂದ್ರು. ಈ ವಯಸ್ಸಾದ ಕಾಲದಲ್ಲಿ ಅದೆಲ್ಲ ಏನಕ್ಕೆ, 10,000-6,000 ರೂಪಾಯಿ ಖರ್ಚು ಬೇರೆ, ಅನಗತ್ಯ ಖರ್ಚು. ಹಾಗೆಲ್ಲ ಹೇಳ್ಬೇಡಿ, ನಾನ್ ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಏನ್ರಿ ತಾತ, ನಿಮ್ಗೋಸ್ಕರ ಬೇರೆಯವರೆಲ್ಲ ಖರ್ಚು ಮಾಡೋದ್ ಬೇಡ, ನಾನೇ ಅದ್ ಕೊಡ್ತೀನಿ. ಇವಳನ್ನ ನೋಡಿ, ಹುಚ್ಚುಡುಗಿ. ಎರಡು ಸಾವಿರದ ನೋಟು ಇಷ್ಟು ಕುಳಿತಿದ್ಯಾ ನಿನ್ ಹತ್ರ? ತಾತ, ಇದ್ರಲ್ಲಿ 10,000 ರೂಪಾಯಿ ಇದೆ, ಇದನ್ ತಗೊಂಡು ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳಿ ತಾತ. ಏನಮ್ಮ ನೀನು, ಸಂಬಳ ದುಡ್ಡೆಲ್ಲ ನನ್ಗೆ ಕೊಟ್ರೆ ನಿನ್ ಖರ್ಚ್ಗೆ ಏನ್ ಮಾಡ್ತೀಯಾ? ಅಯ್ಯೋ ತಾತ, ಇದ್ ನನ್ ಸಂಬಳದ ದುಡ್ಡೇನಲ್ಲ, ಮಹಾಲಿಂಗ ಸರ್ ಪ್ರೀತಿಯಿಂದ ಕೊಟ್ಟಿದ್ದು. ಹೌದು ತಾತ, ಇವತ್ತು ಅವ್ರಿಗೆ ಜೀವನದಲ್ಲಿ ತುಂಬಾ ಮುಖ್ಯವಾಗಿರೋ ದಿನ, ಯಾರೋ ಒಬ್ರು ಅವ್ರಿಗೆ ಸಹಾಯ ಮಾಡಿರೋ ದಿನ ಅಂತೆ. ಅದಕ್ಕೆ ಪ್ರತಿ ವರ್ಷನೂ ಅವರು 10 ಜನನ ಕರೆದು ಮನೇಲಿ ಊಟ ಹಾಕಿಸ್ತಾರೆ, ಹಾಗೆ ದುಡ್ಡು ಕೊಡ್ತಾರೆ. ಆದ್ರೆ ಇವತ್ತು ಅವ್ರಿಗೆ ಇದನ್ ಕೊಡೋದಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಇದನ್ನೆಲ್ಲ ಕೊಟ್ರು. ಅದಕ್ಕೆ ಈ ದುಡ್ಡನ್ನ ತಗೊಂಡು ನಿಮ್ ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳಿ, ತಗೊಳ್ಳಿ. ನಾನು ಮರೆಯಕ್ಕಾಗದೇ ಇರೋ ದಿನ ನನ್ನ ಬದುಕನ್ನ ಕಳ್ಕೊಂಡಿದ್ದೀನ. ಅಕ್ಕ, ಹಾಗೆ ನೈಸಾಗ ಬ್ಯಾಗಲ್ ಕೈ ಹಾಕಿ ಆ ದುಡ್ಡನ್ನ ತೆಗೆದ್ಬಿಡಕ್ಕ. ಹಾಗೆಲ್ಲ ತೆಗೆದ್ರೆ ಸಿಕ್ಕಾಕೋತೀವಿ. ಒಂದ್ ಕೆಲ್ಸ ಮಾಡು,
ಅವ್ರಿಗೆ ಸುಮ್ಮನೆ ನೋಡೋ ತರ ಸ್ವಲ್ಪ ಮೇಲ್ ನೋಡ್ತೀಯಾ? ರವಿ ಸರ್, ನಿಮ್ಮನ್ನ ಕರೀತಾ ಇದ್ದಾರೆ. ಹಾ, ಬಂದೆ. ಒಂದ್ ನಿಮಿಷ ಬಂದಿ ತಾತ. ಏನಕ್ಕ, ಕ್ಯಾಮ್ರಾ ಇದೆ, ಈಗ ಏನ್ ಮಾಡೋದು? ಅದನ್ನೇ ತಾನೇ ಹೇಳಿದ್ದು. ಹೇಗಾದ್ರೂ ಮಾಡಿ ಆ ಕ್ಯಾಮ್ರಾನ ಆಫ್ ಮಾಡು. ಓಕೆ, ಹೋಗು. ಲಕ್ಷ್ಮಿ, ಹಾ ಇಲ್ವಾ? ಹಾ, ಈ ಸೀರೆ ಎಲ್ಲ ನಾನು ತಗೊಂಡಿದ್ದೀನಿ, ಸ್ವಲ್ಪ ಪ್ಯಾಕ್ ಮಾಡಿಸ್ತೀಯಾ? ಇದಕ್ಕೆಲ್ಲ ದುಡ್ಡು? ಏನು, ಹಣನಾ? ಹೌದು, ಅದಕ್ಕೆ ನಾನಿಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿನೋ ಕಾರಣಕ್ಕೆ ಇಲ್ಲಿ ಏನು ಫ್ರೀ ಆಗಂತೂ ಸಿಗಲ್ಲ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ, ಈ ಅಂಗಡಿಗೋಸ್ಕರ ಒಳ್ಳೆ ಕತ್ತೆ ತರ ದುಡಿತಿದ್ಯಾ? ದೊಡ್ಡ ದೊಡ್ಡ ಆರ್ಡರ್ನೆಲ್ಲ ಹಿಡ್ದುಕೊಟ್ಟು ಈ ಅಂಗಡಿ ಮರ್ಯಾದೆ ಉಳಿಸಿದ್ಯಾ? ಹಾಗಿರೋ ನಿನ್ಗೆ ಅತ್ತಿಗೆ ನಾನು. ನನಗೆ ಈ ಅಂಗಡಿಯಿಂದ ಒಂದ್ ನಾಲ್ಕು ಸೀರೆ ತಗೊಂಡ್ ಹೋಗೋ ಅಧಿಕಾರ ಇಲ್ವಾ? ಏನ್ ಹೀಗ್ ಹೇಳ್ತಿದ್ಯಾ? ಏನ್ ಬಂಜಾಗ್ದಲ್ಲೆಲ್ಲ ಮರ್ಯಾದೆ ತೆಗಿತ್ಯಾ? ಈಗ ಸೀರೆ ತಗೊಳ್ಳೋದು ಮುಖ್ಯನಾ? ಹೌದು, ಮುಖ್ಯನೇ ತಾತ. ನನ್ ಬಿಡಿ, ವಯಸ್ಸಿಗೆ ಬಂದಿರೋ ಇಬ್ರು ಹೆಣ್ಮಕ್ಳು ಮನೇಲಿದ್ದಾರೆ, ಉಡೋದಕ್ಕೆ ಒಂದ್ ಒಳ್ಳೆ ಸೀರೆ ಕೂಡ ಇಲ್ಲ. ಅದಕ್ಕೋಸ್ಕರ ಬಂಜಾಗ್ದಲ್ಲಿ ಹಿಂಗ್ ತಗೊಳ್ಳೋದಾ? ಇವಳಗ್ ತೊಂದ್ರೆ ಮಾಡ್ತಿದ್ಯಲ್ಲ ನೀನು. ನಾವಿಲ್ಲಿ ಎಲ್ಲದಕ್ಕೂ ಬಿಲ್ ಮೇಂಟೈನ್ ಮಾಡ್ತೀವಿ, ಅದಕ್ಕೆ ನಾವಿಲ್ಲಿ ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ. ನೀವು ಸ್ಯಾರೀಸ್ ಎಲ್ಲ ತಗೊಂಡು ಹೋಗಿ, ಹಣನ್ ಬೇಕಾದ್ರೆ ನಾನು ಕೊಡ್ತೀನಿ. ನಿಮ್ಮ ದುಡ್ಡಲ್ಲಿ ಸೀರೆ ತಗೊಂಡು ಉಟ್ಕೋಬೇಕು ಅನ್ನೋ ಹಣೆ ಬರಹ ಏನು ನಮಗಿಲ್ಲ, ನಾನೇ ಕೊಡ್ತೀನಿ. ಜರ್ಗು. ಅಯ್ಯೋ, ನಾನು ತಗೊಂಡಿರೋ ಸೀರೆಗೆ ನಾನೇ ದುಡ್ಡು ಕೊಡ್ತೀನಿ. ಅದಕ್ಕೆ ಏನ್, ಅದಕ್ಕೆ ಇದು ತಾತನ್ ಟ್ರೀಟ್ಮೆಂಟ್ಗೋಸ್ಕರ ಕೊಟ್ಟಿರೋ ದುಡ್ಡು. ಈಗ ಆಪರೇಷನ್ ಮಾಡೋದು ತುಂಬಾ ಮುಖ್ಯನಾ? ನಿಮಗೋಸ್ಕರ ಊರೆಲ್ಲ ಸುತ್ತಾಡಿ ಎಷ್ಟು ಸಾಲ ಮಾಡಿದೀನಿ ಅಂತ ಗೊತ್ತಾ ನಿಮಗೆ? ಅದಕ್ಕೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಾಲನ ಸ್ವಲ್ಪ ಸ್ವಲ್ಪನೇ ತೀರ್ಸೋಣ, ಆ ದುಡ್ಡು ಕೊಟ್ಬಿಡಿ. ಸ್ವಲ್ಪ ಸ್ವಲ್ಪನಾ? ಅಷ್ಟರಲ್ಲಿ ಆ ಸರೋಜನ ಕೊಂದ್ಬಿಡ್ತಾಳೆ.